So welcome back Veekshakre. As I promised, last class nalli nanu niಮಗೆ inform ಮಾಡಿದ್ದೆ that three aspects ಆಗಲೇ ನಾವು deal ಮಾಡಿದ್ದೀವಿ. 3.3 correct, series 3 episode 3 ಇಂದ episode 8 ತನಕ lack of expression ಏನು ಅದನ್ನ ಅರ್ಥ ಮಾಡ್ಕೊಂಡಿದ್ದೀವಿ. Second, not to be in a hurry ಅದನ್ನ ನಾವು ಸುನಿಲ್ ಜೊತೆ ಕಲಿತ್ವಿ. Third, how to punctuate well ಅದನ್ನ ಕಲಿತ್ವಿ. Punctuation ಅಂದ್ರೆ ಏನು, not only written but also how to punctuate your speech ಅದನ್ನ ಕಲಿತ್ವಿ. ಈಗ ಫೋರ್ತ್ ಆಸ್ಪೆಕ್ಟ್ ಅಂದ್ರೆ ಏನು, ಫೋರ್ತ್ ಆಸ್ಪೆಕ್ಟ್ ಇಸ್ how to make sentences without fragmenting them. ನೀವು ಉಪಕಥೆಗಳನ್ನ ಹೇಳ್ದಲ್ಲೇ, ಇವಾಗ ದೊಡ್ಡವ್ರ ಹತ್ರ ನೀವು ಮಾತಾಡ್ತಿರ್ತೀರಾ, ಅವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜಿ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ, ರವಿ ಬಂದಿದ್ದ ಕಣೋ, ಅವ್ನು ಏನ್ ಹೇಳ್ತಾ ಇದ್ದ ಅಂದ್ರೆ, ಅವತ್ತಿನ ಅವ್ನು ಕರ್ಕೊಂಬಂದಿದ್ನಲ್ಲ ಆ ಹುಡುಗ, ಅವ್ನು ಮದುವೆ ಆಯ್ತಂತೆ, ಅದೇ ಅವನು ರವಿ ಹೇಳ್ತಾ ಇದ್ದ, ಆ ಹುಡುಗನೂ ಬಂದಿದ್ದ ಅವನ ಜೊತೆ ಅಂತ ಇನ್ನೂ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಸೊ ಏನಾಗುತ್ತೆ, ಒಂದು ಕಥೆಯಿಂದ ಇನ್ನೊಂದು ಕಥೆಗೆ ಜಂಪ್ ಆಗ್ತಾ ಇರ್ತಾರೆ. ಕರೆಕ್ಟ್, ಅದನ್ನ ಅವಾಯ್ಡ್ ಮಾಡೋದು ಹೇಗೆ, ಬನ್ನಿ ಇವತ್ತಿನ ಕ್ಲಾಸ್ನಿಂದ ಕಲಿಯೋಣ. ಸೊ ನೀವು ವಾಕ್ಯನ ಯು ಶುಡ್ ಟೇಕ್ ಇಟ್ ಟು ಇಟ್ಸ್ ಲಾಜಿಕಲ್ ಕನ್ಕ್ಲೂಷನ್. ಒಂದು ಯೋಚನೆ ಇರುತ್ತೆ, ನಾನು ಮಾರ್ಕೆಟ್ಗೆ ಹೋಗ್ಬಿಟ್ಟು ಹಣ್ಣು ಮತ್ತೆ ಹೂವು ತರ್ತೀನಿ, ಇದನ್ನ ನಾನು ಹೇಳ್ಬೇಕಾದ್ರೆ ಹಂಗೆ ಹೇಳ್ಬೇಕು, ಬರ್ತೀರಾ ನನ್ನ ಜೊತೆ, ನಾನು ಇವಾಗ ಮಲ್ಲೇಶ್ವರಂ ಮಾರ್ಕೆಟ್ಗೆ ಹೋಗ್ಬಿಟ್ಟು ಹಣ್ಣು ಮತ್ತೆ ಹೂವು ತರ್ತಾ ಇದ್ದೀನಿ, ಆಗೋಯ್ತು ಅಷ್ಟೇ, ಗೊತ್ತಾಯ್ತಾ? ತುಂಬ ಸಿಂಪಲ್ ಆಗಿ ತುಂಬ ಎಫೆಕ್ಟಿವ್ ಆಗಿ ಮಾತಾಡ್ಬೇಕು. ಆದರೆ ನಾವೇನು ಮಾಡ್ತೀವಿ, ಬರ್ತೀರಾ ನಮ್ಮ ಜೊತೆ, ನೀವೇನೋ ಹೇಳಿದ್ರಲ್ಲ ನಿಮ್ಗೆ ಏನೋ ಕೆಲಸ ಇದೆ ಅಂತ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾ ನಿಮಗೆ, ನಾನು ಮಲ್ಲೇಶ್ವರಂ ಮಾರ್ಕೆಟ್ಗೆ, ಅದೇ ರೀ ನಾಳೆ ಫಂಕ್ಷನ್ ಇಲ್ವೇನ್ರಿ, ಅದಕ್ಕೆ ತರಕ್ಕೆ ಹೋಗ್ತಾ ಇದ್ದೀನಿ, ಏನು ಹಣ್ಣು ಎಲ್ಲ ತರಕ್ಕೆ ಹೋಗ್ತಾ ಇದ್ದೀನಿ. ಈ ಥರ ನಾವು ಹಾಳು ಮಾಡ್ಕೊಳ್ತೀವಿ, ಗೊತ್ತಾಗ್ತಾ ಇದೆಯಾ ನಿಮಗೆ? ಸೊ ಐ ಆಮ್ ರಿಕ್ವೆಸ್ಟಿಂಗ್ ಯು, ದಯವಿಟ್ಟು ಇನ್ಮೇಲಿಂದ ಡೋಂಟ್ ಫ್ರಾಗ್ಮೆಂಟ್ ಯುವರ್ ಸೆಂಟೆನ್ಸಸ್. ಈ ನಾಲ್ಕು ವಿಷಯನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಐ ವಿಲ್ ಪ್ರಾಮಿಸ್ ಯು ದಟ್ ಯುವರ್ ಸ್ಪೀಚ್ ವಿಲ್ ಬಿ ಮಚ್ ಮೋರ್ ರಿಫೈನ್ಡ್. ನಿಮ್ಮ ಮಾತಿದೆಯಲ್ಲ ಅದಕ್ಕೆ ಟೇಸ್ಟ್ ಜಾಸ್ತಿ ಆಗುತ್ತೆ, ಫ್ಲೇವರ್ ಜಾಸ್ತಿ ಆಗುತ್ತೆ. ಕರೆಕ್ಟ್? ಫಸ್ಟ್ ನಾನು 4 ಸತಿ ಹೇಳ್ತೀನಿ, ಯಾಕಂದರೆ ನಮ್ಮ ಹಳೆ ಎಪಿಸೋಡ್ ನಂಬರ್ 3.3 ಸೀರೀಸ್ 3 ಎಪಿಸೋಡ್ 3, 4, 5, 6, 7, 8 ಇಂಪಾರ್ಟೆನ್ಸ್ ಆಫ್ ಎಕ್ಸ್ಪ್ರೆಷನ್. ಬ್ಲ್ಯಾಂಡ್ ಆಗಿ ಮಾತಾಡಬಾರ್ದು, ಒಳ್ಳೆ ರೀತಿ ಎಕ್ಸ್ಪ್ರೆಷನ್ ಇಂದ ಮಾತಾಡಬೇಕು. ನೆಕ್ಸ್ಟ್, ನೀವು ಮಾತಾಡಬೇಕಾದ್ರೆ ಡೋಂಟ್ ಬಿ ಇನ್ ಅ ಹರಿ. ನೆಕ್ಸ್ಟ್, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಯೂಸ್ ಪಂಕ್ಚುಯೇಷನ್. 4ನೇದು, ಡೋಂಟ್ ಫ್ರಾಗ್ಮೆಂಟ್ ಯುವರ್ ಸೆಂಟೆನ್ಸಸ್. ಓಕೆ, ಮೇಕ್ ಶಾರ್ಟ್ ಸಿಂಪಲ್ ಸೆಂಟೆನ್ಸಸ್, ಎಲ್ಲರಿಗೂ ಅರ್ಥ ಆಗೋಂಗೆ. ಹಳೆ ಕಾಲದಲ್ಲಿ ಜಾಸ್ತಿ ಮಾತಾಡ್ತಿದ್ವಿ, ಬೇರೆಯವ್ರಿಗೆ ಕನ್ಫ್ಯೂಸ್ ಮಾಡಿದ್ರೆ ನಿಮಗೆ ಪಾಂಡಿತ್ಯ ಇದೆ. ಈಗಿನ ಕಾಲದಲ್ಲಿ ಲೀಸ್ಟ್ ಕಾಮನ್ ಡಿನಾಮಿನೇಟರ್ ಇನ್ ದ ಆಡಿಯನ್ಸ್ ಶುಡ್ ಅಂಡರ್ಸ್ಟ್ಯಾಂಡ್ ಎವ್ರಿ ವರ್ಡ್ ದಟ್ ಯು ಸೇ. ಹಂಗಂದ್ರೆ ಯಾರಿಗೆ ಜಾಸ್ತಿ ಎಕ್ಸ್ಪೋಜರ್ ಇರಲ್ವೋ, ಯಾರು ಕಮ್ಮಿ ಅಕಾಡೆಮಿಕ್ ಇಂಟೆಲಿಜೆನ್ಸ್ ಇಟ್ಕೊಂಡಿರ್ತಾರೋ, ಹಂಗಂದ್ರೆ ಅವರು ಕಾಲೇಜ್ ಹೋಗಿಲ್ಲ, ಸ್ಕೂಲ್ಗೆ ಹೋಗಿಲ್ಲ ಅಂಥವ್ರಿಗೂ ಒಳ್ಳೆ ರೀತಿಯಲ್ಲಿ ಅರ್ಥ ಆಗೋಂಗೆ ನೀವು ಹೇಳಬೇಕು. ಇದನ್ನು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಯಾವ ಥರ ಮಾತಾಡಬೇಕು ಅಂತ ಕೈಂಡ್ಲಿ ಫಾಲೋ ಟೆಲಿವಿಷನ್ ಲ್ಯಾಂಗ್ವೇಜ್. ಟೆಲಿವಿಷನಲ್ಲಿ ನೋಡಿ, ದೇ ಡೋಂಟ್ ಅಸ್ಯೂಮ್ ದಟ್ ಹಿ ಈಸ್ ಇಂಟೆಲಿಜೆಂಟ್, ಹಿ ಈಸ್ ಇಗ್ನೋರೆಂಟ್. ಅವ್ರು ಏನು ಮಾಡ್ತಾರೆ ಗೊತ್ತಾ, ಟೆಲಿವಿಷನಲ್ಲಿ ಮಾತಾಡ್ಬೇಕಾದ್ರೆ ಎಲ್ಲರಿಗೂ ಅರ್ಥ ಆಗೋದು ಮಾತಾಡ್ತಾರೆ, ಸ್ಪೆಷಲಿ ಅಡ್ವರ್ಟೈಸಿಂಗ್ ಲ್ಯಾಂಗ್ವೇಜಲ್ಲಿ. ನೀವು ಅಡ್ವರ್ಟೈಸ್ಮೆಂಟ್ಸ್ ನೋಡಿ, ಅವ್ರು ಏನಂತಾರೆ, ತುಂಬ ಸಿಂಪಲ್ಲು, ಫ್ರೀ ಇದು ಕೊಂಡ್ಕೊಂಡ್ರೆ ಅದು ಅಂತಾರೆ ಅಷ್ಟೇ. ಫ್ರೀ ಒಂದು ಬಾರ್ ಜೊತೆ ಇನ್ನೊಂದು ಬಾರ್ ಅಂತಾರೆ, ಎಲ್ಲರಿಗೂ ಅರ್ಥ ಆಗೋದು ಮಾತಾಡ್ತಾರೆ. ಆ ಥರ ನಿಮ್ಮ ಇಂಟೆಲೆಕ್ಟ್ನ ನೀವು ಉಳಿಸ್ಕೊಳ್ಳಿ, ಅದೇನು ಹಾಳಾಗಲ್ಲ. ಬಟ್ ಸಿಂಪಲ್ ಆಗಿ ಮಾತಾಡೋಕ್ಕೆ ಶುರು ಮಾಡಿ. ನಾವು ಇಲ್ಲಿ ತನಕ ಅರ್ಥ ಮಾಡ್ಕೊಂಡಿರೋದೇನು, ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಹ್ಯಾವ್ ಸಿಂಪಲ್ ಸೊಲ್ಯೂಷನ್ಸ್. ಕರೆಕ್ಟ್? ಎಷ್ಟು ಕಾಂಪ್ಲಿಕೇಟ್ ಆಗಿದೆಯೋ ಆ ಇಶ್ಯೂನ ನಾವು ತುಂಬ ಸಿಂಪಲ್ ರೀತಿಯಲ್ಲಿ ಸಾಲ್ವ್ ಮಾಡ್ತೀವಿ. ಅದೇ ಥರ ನಮ್ಮ ಮೋಸ್ಟ್ ಕಾಂಪ್ಲಿಕೇಟೆಡ್ ಥಾಟ್ಸ್ನ ನಾವು ಸಿಂಪಲ್ ರೀತಿಯಲ್ಲಿ ಹೇಳ್ಬೋದು. Correct? So I'm very happy that we were able to discuss all this. Next class nalli I will continue with another aspect. Till the next class, have a nice time. English kaliyuva 4 DVDgalu matte kannadadinda English torisikodva pustaka hagu English to English jotege pen drive, 16 GB pen drive ishtannu neevu onde barige kharidisbodu. ಅದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಕೆ ನನಗೆ ಫೋನ್ ಮಾಡಿ. ಕನ್ನಡದಿಂದ ಇಂಗ್ಲಿಷ್ ಕಲಿಯುವ ಈ ಪುಸ್ತಕ ಬನವಾಸಿಯ ಭಾಷಾಲೋಕ ಜೊತೆಗೆ ಒಂದು ಕನ್ನಡದಿಂದ ಇಂಗ್ಲಿಷ್ ತೋರಿಸ್ಕೊಡೋ DVD ಮತ್ತು ಅಡ್ವಾನ್ಸ್ಡ್ ಮತ್ತು ಪ್ರೊಫೆಷನಲ್ ಇಂಗ್ಲಿಷ್ ಇಷ್ಟನ್ನು ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಮಾಡಿಸ್ಕೋಬೇಕು ಅಂದರೆ ಇದಕ್ಕೆ ಬೆಲೆ ₹600. ನನಗೆ ಸಂಪರ್ಕಿಸಿ. 4 months ಕೋರ್ಸ್ನ ನೀವು ಜಯನಗರ ಅಥವಾ ಮಲ್ಲೇಶ್ವರಮಲ್ಲಿ ಮಾರ್ನಿಂಗ್ 7 o'clock ನೈಟ್ 8:30 ತನಕ 1.5 ಗಂಟೆ ಯಾವ ಬ್ಯಾಚ್ ಬೇಕಾದ್ರೂ ಅಟೆಂಡ್ ಮಾಡಿ ನೀವು ಪರ್ಫೆಕ್ಟ್ ಮಾಡ್ಕೊಬೋದು. 4 months ಟೈಮ್ ಇಲ್ಲ ಅಂದರೆ ಯೋಚನೆ ಮಾಡಬೇಡಿ, ನೀವು 2 months ಅಥವಾ 1 month ಅಲ್ಲಿ ಕೂಡ ಬೆಳಗಿಂದ ರಾತ್ರಿ ತನಕ ಕೂತ್ಕೊಂಡು ಕಲಿಯಬಹುದು. ಈ ಕ್ಲಾಸಸ್ ಜಯನಗರ್ ಆಪೋಸಿಟ್ NMKRV ಕಾಲೇಜ್ ಹಾಗೂ ಮಲ್ಲೇಶ್ವರಂ ಆಫ್ಟರ್ 11th ಕ್ರಾಸ್ ಸಂಪಿಗೆ ಮೇನ್ ರೋಡಲ್ಲಿದೆ. ಇದಕ್ಕೆ ಡೀಟೇಲ್ಸ್ ಬೇಕು ಅಂದ್ರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ. ಆಮೇಲೆ ವೀಕ್ಷಕರೇ, ನೀವು ಜ್ಞಾಪಕ ಇಟ್ಕೊಳ್ಳಿ, ನಿಮಗೆ ನಾವು ಸ್ಪೆಷಲ್ ಕ್ಲಾಸಸ್ ಮಾಡ್ತಾ ಇರ್ತೀವಿ ಥ್ರೂ ಔಟ್ ದ ಇಯರ್. ನೀವು ಎನಿ ಟೈಮ್ 2 months ಇಲ್ಲಿ ಬಂದರೆ ಸಾಕು, ಇಲ್ಲಾಂದರೆ 1 month ಬಂದರೂ ಸಾಕು. ನಮ್ಮ ಕ್ಲಾಸ್ನಲ್ಲಿ ಒಳ್ಳೆ ರೀತಿಯಲ್ಲಿ ಪಕ್ಕಾ ಇಂಗ್ಲೀಷ್ನ ನೀವು ಇಂಪ್ರೂವ್ ಮಾಡಿಕೊಂಡು ವಾಪಸ್ ನಿಮ್ಮ ಕೆಲಸಕ್ಕೆ ಹೋಗಿ ಅಥವಾ ಇನ್ನೂ ಒಳ್ಳೆ ಕೆಲಸಕ್ಕೆ ನೀವು ಹೋಗ್ಬೋದು. ನೀವು ಸ್ಟೂಡೆಂಟ್ ಆಗಿದ್ರೂ ಕರ್ನಾಟಕದ ಯಾವ ಮೂಲೆಯಲ್ಲಿದ್ದರೂ ಪರವಾಗಿಲ್ಲ, ಇಲ್ಲಾಂದರೆ ಬೆಂಗಳೂರಿನಲ್ಲಿ ಇಲ್ಲದೆ ಇರೋರು ಎಲ್ಲೇ ಇದ್ದರೂ ನೀವು ಪರವಾಗಿಲ್ಲ, ಬನ್ನಿ ನಮ್ಮ ಕ್ಲಾಸ್ಗೆ. 1 month ಸ್ಪೆಷಲ್ ಕೋರ್ಸ್ ಇದೆ, 2 month ಸ್ಪೆಷಲ್ ಕೋರ್ಸ್ ಇದೆ. ಇಲ್ಲೇ PG ಗಿಜಿ ಮಾಡ್ಕೊಂಡು ಆರಾಮಾಗಿ ಇಲ್ಲಿ ಇದ್ದುಬಿಟ್ಟು ಬೆಳಗಿಂದ ರಾತ್ರಿ ತನಕ ಕ್ಲಾಸಸ್ ಅಟೆಂಡ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಂಡು ನೀವು ವಾಪಸ್ ಹೋಗ್ಬೋದು. ಅದ್ರ ಬಗ್ಗೆ ಡೀಟೇಲ್ಸ್ಗೋಸ್ಕರ ನನಗೆ ಫೋನ್ ಮಾಡಿ. So well done students, all the very best.